ನಮ್ಮ ಕುಟುಂಬ ವ್ಯಕ್ತಿಗತವಾಗಿ ನಮ್ಮ ಅಪ್ಪ ನಿರೀಕ್ಷಿತವಾಗಿ ಒಂದು ಎರಡು ಮೂರು ತಿಂಗಳಾಯ್ತು ತೀರೋಗ್ಬಿಟ್ಟು. ಅವರ ಭಾರಿ ಕನಸು ಆಸೆ ಅಂತಂದ್ರೆ ಅವರು ನೀನು ಕಾಂಗ್ರೆಸ್ಗೆ ಹೋಗ್ಬೇಕು ಮಗ ಅಂತ ಅಂದ್ರೆ ಯಾವಾಗ್ಲೂ. ಆದ್ರೆ ಅವ್ರು ಕನಸು ಕಟ್ಕೊಂಡಿದ್ರು, ಅವ್ರು ಹಾಸ್ಪಿಟ್ಲಾಗಿದ್ರು. ನಾನು ಹೋದೆ ಈ ಸರಿ ಏನಾರ ಮಾಡಿ ನೀನು ತಿರ್ಗಾ ಇನ್ನೊಂದ್ಸರಿ ಗೆಲ್ಬೇಕು ಅನ್ನೋ ಕಾಂಗ್ರೆಸ್ ಅಲ್ಲಿ ನಾನು ಅದನ್ನ ನೋಡ್ಬೇಕು. ನಾನು 5 ಬಾರಿ AICC ವರೆಗೂ ಹೋಗಿ ಕಾಂಗ್ರೆಸ್ ಟಿಕೆಟ್ ತಾಣಕ್ಕೆ, ನನಗೆ ಟಿಕೆಟ್ ಕೊಡ್ಲಿಲ್ಲ, ತಪ್ಪಿಸ್ಬಿಟ್ರು ಬಸವರಾಜ್ ಅವರು. ಆದ್ರೆ ನಿನ್ನ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ನಿಂತ್ಕೊಂಡು ಗೆಲ್ತಕ್ಕಂಥದ್ದನ್ನ ನಾನು ನೋಡ್ಬೇಕು. ಏನಾರ ಮಾಡಿ ಉಳಿಸ್ಕೊಳ್ಳೋ ಉಳಿಸ್ಕೊಳ್ಳೋ ಅಂತಾದ್ರು. ಆದ್ರೆ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ, ವಿಧಿಯಾಟ. ಆದ್ರೆ ಆ ಒಂದು ಅವ್ರ ಆಸೆ ಮುಂದಿನ ದಿನಗಳಲ್ಲಿ ಸಾರ್ಥಕತೆ ಆಗ್ಬೇಕು ಅಂದ್ರೆ ನೀವೆಲ್ಲ ಕಾರ್ಯಕರ್ತರ ಜೊತೆಲಿದ್ದೀರಾ. ನನಗೆ ಒಂದು ಸಂತೋಷ ತರತಕ್ಕಂತ ವಿಚಾರ ಅಂತಂದ್ರೆ, ಬಹುಶಃ ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗೆ 4-5 ಜನ ಮುಖಂಡರು ಬಿಟ್ಟೋಗಿರ್ತಕ್ಕಂಥದ್ದು ಬಿಟ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು 27 ಗ್ರಾಮ ಪಂಚಾಯತಿ ಒಳಗೆ 24 ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ನನ್ನ ಪಕ್ಷದಲ್ಲಿದ್ದರು. ಅಷ್ಟೂ ಜನರು ಜೊತೆಗೆ ಬಂದಿದ್ದೀರಾ, ಅಷ್ಟೂ ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಂದಿದ್ದೀರಾ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಪಟ್ಟಣ ಪಂಚಾಯತಿಲಿ ನಮ್ಮಲ್ಲಿ 10 ಜನ ಗೆದ್ದಿದ್ದಂಥದ್ದು, ಅದರಲ್ಲಿ ಒಬ್ಬರು ಬಿಟ್ಟು ಇರ್ತಕ್ಕಂಥ 9 ಜನ ಪಟ್ಟಣ ಪಂಚಾಯತಿ ಸದಸ್ಯರು ಕೂಡ ಸಿಟ್ಟಿಂಗ್ ಇರ್ತಕ್ಕಂಥವ್ರು ಕೂಡ ನನ್ನ ಜೊತೆಗೆ ಬಂದಿದ್ದೀರಾ. ಅನೇಕ ಕಾರ್ಯಕರ್ತರು ಕೂಡ ಜತದಳ ಬಿಡದೇ ಇಲ್ಲ ಅಂತಕ್ಕಂಥದ್ದು ನಮ್ಮ ಗುರುವಣ್ಣವರು. ಅವರು ಸುಮಾರು 1975ರಿಂದಲೂ ಕೂಡ ಅವರು ಜತದಳದಲ್ಲಿ ಇದ್ದಂಥವ್ರು, ಅಧ್ಯಕ್ಷ ಆಗಿದ್ದಂಥವ್ರು. ಮತ್ತೆ ನಮ್ಮ ಸುಮತಿ ಕುಮಾರ್ ಅವರು, ಅವ್ರನ್ನ ಜೀವಂತ ಅಂದ್ರೆ ಜತದಳ ಆಗ್ತಿದ್ರು, ಅವರು ಕೂಡ ಬಿಟ್ಟು ಬಂದಿದ್ದಾರೆ. ಬಹುಶಃ ನನ್ನಷ್ಟು ಅದೃಷ್ಟವಂತ ಇನ್ನೊಂದಿಲ್ಲ, ಇನ್ನೊಬ್ಬರಿಲ್ಲ ಅನ್ಕೋತೀವಿ. ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಜೊತೆ ಇದ್ದಂಥವ್ರು, ಪ್ರತಿಯೊಬ್ಬರು ಕೂಡ ಒಬ್ಬರು ಮಿಸ್ ಆಗ್ದಂಗೆ ಅವರೆಷ್ಟೇ ಆಸೆ ಅಮಿಷಗಳನ್ನು ಒಡ್ಡಿದ್ರು ಕೂಡ ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಯಾತ್ರೆ ಮಾಡಿದರೂ ಕೂಡ ಅವ್ರ ಜೊತೆ ಹೋಗ್ದಲ್ಲ ಎಲ್ಲರೂ ಕೂಡ ನನ್ನ ಜೊತೆ ನಿಂತಿದ್ದೀರಾ. ನೀವೆಲ್ಲ ನಿಮ್ಗೆಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಇದೇ ಉತ್ಸಾಹ ಪ್ರೀತಿ ಮುಂದಿನ ದಿನಗಳಲ್ಲಿ ಇರಲಿ. ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಅವರಿಗೆ ನಾವೇನಾದ್ರೂ ಕೊಡುಗೆ ಕೊಡಬೇಕಂದ್ರೆ ಈ ಸಾರಿ ನಾವು ಗೆದ್ದು ಬಂದು ಅವರಿಗೆ ಒಂದು ಸೀಟ್ ಹೆಚ್ಚಿಗೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ರಾಜಣ್ಣ ಅವರು, ಪರಮೇಶ್ವರ ಅವರು, ಜಯಚಂದ್ರ ಅವರು ಹಿರಿಯ ಮುಖಂಡರಿದ್ದಾರೆ. ಅವ್ರ ಹಿರಿಯ ಮುಖಂಡರ ಒಂದು ಮುಖಂಡತ್ವದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡ್ತೀವಿ. ನಮಗೆ ಅಧಿಕಾರ ಬೇಕು ಅಂತ ನಾನು ಯಾವತ್ತೂ ಆಸೆ ಬೀಳ್ತಕ್ಕಂಥದ್ರಲ್ಲ. ನಾವು ಹೋಗ್ ಕಡೆ ಅಟ್ಲೀಸ್ಟ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಬ್ಬರು ಮುಖಂಡರಿಗೆ ಕೊಡ್ತಾ ನಾನು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬಹುದಿನಗಳ ಒಂದು ಆಸೆ ಇತ್ತು, ಅದಕ್ಕೆ ಬರ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿಯವರೇ ಕಳಿಸ್ಕೊಟ್ಟವರೇ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.